ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನಗೂ ಕೂಡ ನಿಜಕ್ಕೂ ಬೇಸರ ಆಗ್ತಿದೆ ಒಂದು ವಿಚಾರವನ್ನು, ಒಂದು ಸುದ್ದಿಯನ್ನು ಶೇರ್ ಮಾಡೋಕ್ಕೆ, ಆದರೆ ಹೇಳಲೇಬೇಕಾಗಿದೆ. ಸೊ ಇದು ನಡೀತಿದೆ ಏಕೆಂದರೆ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ವೈರಲ್ ಆಗುತ್ತಿದೆ. ವಿಚಾರ ಏನಪ್ಪ ಅಂದರೆ, ಬಿಗ್ ಬಾಸ್ನಲ್ಲಿ ಆಟವಾಡ್ತಿದ್ದ ಅಳಿಕರ್ ಒಡೆಯ ವರ್ತೂರ್ ಸಂತೋಷ್ ಅರೆಸ್ಟ್ ಆಗಿದ್ದಾರೆ. ದೊಡ್ಡ ಕಾರಣವೂ ಸಹ ಉಂಟು. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವರ್ತೂರ್ ಸಂತೋಷ್ ಎಲ್ಲರಿಗೂ ಕೂಡ ಅಚ್ಚಿರ ಪರಿಚಯ. ವರ್ಗಣನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂಥವರು ಸಾಕಷ್ಟು ವಿಡಿಯೋಸ್ಗಳನ್ನು ನೀವು ನೋಡೇ ಇರ್ಬೋದು. ಅದನ್ನು ಗುರುತಿಸಿದಂಥ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಇವರು ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಇವರು ಒಳ್ಳೆ ಹೆಸರು ಮಾಡಿದ್ದಾರೆ, ಟ್ರೆಂಡಿಂಗ್ ನಲ್ಲಿದ್ದಾರೆ ಅಂತ ಇವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೋತಾರೆ. ಅದೇ ರೀತಿ ಬಿಗ್ ಬಾಸ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಟವಾಡ್ತಿದ್ರು, ಫೇಮಸ್ ಆಗ್ತಿದ್ರು. ಬಿಗ್ ಬಾಸ್ ಆರಂಭದಲ್ಲೂ ಕೂಡ ನೀವು ಇವರನ್ನ ನೋಡೇ ಇರ್ಬೋದು, ಚಿನ್ನಾಭರಣ ಧರಿಸಿರ್ತಾರೆ ಯಾವಾಗ್ಲೂ. ಅದರಲ್ಲಿ ಒಂದು ಮುಖ್ಯವಾಗಿ ಅಬ್ಸರ್ವ್ ಮಾಡುವಂತ ಅಂಶ ಏನಪ್ಪ ಅಂದ್ರೆ, ಉಲಿ ಉಗ್ರಿನ ಪೆಂಡೆಂಟ್ ಹಾಕಿರ್ತಾರೆ. ಅದು ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ತುಂಬಾನೇ ಅಪರಾಧ ಆಗುವಂತಿಲ್ಲ. ಸೊ ಇದನ್ನ ಪೊಲೀಸರು ಗಮನಿಸಿದ್ದಾರೆ, ಇದಕ್ಕೆ ಆಕ್ಷನ್ ತಗೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಪೊಲೀಸರು ಟೀಮ್ ಮೆಂಬರ್ಸ್ಗೆ ಇದನ್ನೆಲ್ಲವನ್ನೂ ಕೂಡ ವಿವರಿಸ್ತಾರೆ. ಅವ್ರು ಹಾಕೊಂಡಿರುವಂತ ಉಲಿ ಉಗ್ರ ಎಲ್ಲವನ್ನೂ ಕೂಡ ಹೈಲೈಟ್ ಮಾಡಿ ತೋರಿಸ್ತಾರೆ. ಇದು ಹಾಕುವಂತಿಲ್ಲ, ಕಾನೂನಿನ ಪ್ರಕಾರ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಅಪರಾಧ ಅಂತ. ಸೊ ಹೀಗಾಗಿ ಬಿಗ್ ಬಾಸ್ ನಿಂದ ಕರೆಕ್ಟ್ ಆಗಿ ಬಂದು ಅರೆಸ್ಟ್ ಮಾಡಿ ಈಗ ವರ್ತೂರ್ ಸಂತೋಷರನ್ನ ಕರ್ಕೊಂಡು ಹೋಗಿದ್ದಾರೆ. ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಒಬ್ಬ ಕಂಟೆಸ್ಟೆಂಟ್ಸ್ ಗಳನ್ನು ಅರೆಸ್ಟ್ ಮಾಡಿರುವುದು ಇದೇ ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು. ಡೈರೆಕ್ಟ್ ಆಗಿ ಪೊಲೀಸರೇ ಬಿಗ್ ಬಾಸ್ ಮನೆಗೆ ಬಂದಿದ್ದಾರಂತೆ, ವರ್ತೂರ್ ಸಂತೋಷ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾರಂತೆ. ಸೊ ಒಂದು ವಿಚಾರ ಈಗ ಕೇಳಿ ಬಂದಿದೆ. ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ, ಬೇಸರದ ದುರಂತ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಆಚೆ ಬಂದಿರುವುದು. ಇವರೇನು ಕೂಡ ಎಲಿಮಿನೇಟ್ ಆಗಿರಲಿಲ್ಲ, ಅಂದ್ರೆ ನಾಮಿನೇಟ್ಸ್ ಆಗಿರಲಿಲ್ಲ. ಅದೇ ಈ ಒಂದು ವಿಚಾರದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾಗಿದೆ ವರ್ತೂರ್ ಸಂತೋಷ್. ಕಾದು ನೋಡೋಣ ಮುಂದೆ ಏನೆಲ್ಲ ಅಪ್ಡೇಟ್ಸ್ಗಳು ಹೋಗ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಫಾಲೋ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.